वेलकम बैक टू मै चैनल श्रीदेवी सिंपल लाइफ फ्रेंड्स आराम से सायंकाल कुकी चा कुता अल टी पाय मेल इट नोड़ी ना टीन एलू नाक गंटे ईद गंटे टी कु बट ना हाँ ईदूवरे आर गंटे आरूवरे चा कुी अब रुड़ी बिटबिटा नमग लेटी चा कु नमन हूँ हूँ अतार फ्रेंड्स इवग लॉग स्टार्टी सायंकाल ಬೆಳಗ್ಗೆಯಿಂದ ಲಾಗ್ನ ಸ್ವಲ್ಪ ಸ್ವಲ್ಪ ಮಾಡಿದ್ದೆ ಅದನ್ನ ಮಾಡಿಲ್ಲ ಇವತ್ತು ಇವತ್ತಿನ ಲಾಗ್ನ ಈ ಪಾಪುದ್ ಮಾಡಿಯಲ್ಲ ಪಾಪುದ್ ಸ್ವಲ್ಪ ಮಾಡಿದ್ದೀನಿ ಆಮೇಲೆ ಆವಾಗಲೇ ಸ್ನಾನ ಮಾಡಿಸಿದ್ದೆ ಆವಾಗ ಒಂದು ಸ್ವಲ್ಪ ವಿಡಿಯೋ ಮಾಡಿದ್ದೀನಿ ಅದು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ವಿಡಿಯೋಸ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಹೊಸಬ್ರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೆ ಒಂದು ಲೈಕ್ ಕಮೆಂಟ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಇಷ್ಟ ಆದರೆ ಆಮೇಲೆ ಇನ್ನೊಂದು ಏನು ಹೇಳಬೇಕು ಅನ್ನಿಸ್ತು ಹಾಂ ಪಾಪ ಮಲ್ಕೊಂಡಣ ಹಾಗಾಗಿ ಆರಾಮ್ಸೆ ಕುತ್ಕೊಂಡಿವಿ ಇಲ್ಲಾಂದ್ರೆ ಕದ್ಲಿರ್ತಿತ್ತು ಮನೆ ಸೈಲೆಂಟ್ ಐತಿ ಇವಾಗ ಮಲ್ಕೊಂಡಣ ಅವ ಈ ಕಡೆ ಬಾ ಈ ಕಡೆ ಬಾ ಇಲ್ಲಿ ಬಾ ಮೈಲ್ ಆರಾಮ್ಸೆ ಕಾಣಿಸ್ತಿದೆ ಫ್ರೆಂಡ್ಸ್ ಚಾ ಕುಡಿದ್ಬಿಟ್ಟು ಮತ್ತೆ ಸಿಗ್ತೀನಿ ನಾನು ನಿಮ್ಮ ಜೊತೆ ಫ್ರೆಂಡ್ಸ್ ನೋಡಿ ಇನ್ನೂ ಊಟ ಇಲ್ಲ ಆಟ ಆಡ್ಕೋ ಅಂತ ಕುಂತೀವಿ ಪಾಪು ಮಲ್ಕೊಂಡೆ ಅದ್ದ ನಾವೇ ನೋಡಿ ಹಣಿ ಕಾಯ್ಕಿ ನೋಡಕತ್ತಾಳ ಅವ್ರ ತಮ್ಮ ಕಾಣಿಸ್ವಲ್ಲ ಅಂತಕ್ಕಿಗೆ ಹಂಗಾಗಿ ಅಯ್ಯಯ್ಯೋ ಚಡ್ಡಿನೇ ಇಲ್ಲವ ಇವ ನೋಡಿ ಇವಾಗ ಅನ್ನ ಸಾಂಬಾರು ರೆಡಿ ಆಗೈತಿ ಊಟಕ್ಕೆ ಮೊಟ್ಟೆ ಮೊಟ್ಟೆನ ಕುದಿಸೈತಿ ಕುದಿಸಿಬಿಟ್ಟು ಎರಡು ಭಾಗ ಮಾಡಿದೀನಿ ಒಂದು ಮೊಟ್ಟೆಯಲ್ಲಿ ಇವಾಗ ಇದನ್ನ ಫ್ರೈ ಮಾಡ್ತೀನಿ ನಾನು ಎಣ್ಣೆ ಎಣ್ಣೆ ಬಿಸಿ ಮಾಡಿಬಿಟ್ಟು ಇದನ್ನ ಹಾಕಿ ಫ್ರೈ ಮಾಡಿ ಆಮೇಲೆ ಉಪ್ಪು ಖಾರ ಹಾಕಿಬಿಟ್ರೆ ರೆಡಿ ಆಗುತ್ತೆ ಅನ್ನ ಸಾಂಬಾರ್ ಜೊತೆಗೆ ಸೈಡು ಸೈಡ್ ಆಗಿ ತಿನ್ನಕ್ಕೆ ಚೆನ್ನಾಗಿರುತ್ತೆ ಫ್ಯಾನ್ ಬಿಸಿಗಿಟ್ಟಿನಿ ಹೊಸ ಪ್ಯಾನ್ ಇದು ಮಣ್ಣು ತೆಗ್ದೀನಿ ಇದು ಪ್ಯಾನ್ ಮತ್ತು ದೋಸೆ ಹಂಚು ಆಮೇಲೆ ಕಡಾಳಿಗೆ ಮೂರು ನನಗೆ ಬಟ್ಟೆ ಅಂಗಡಿಯಲ್ಲಿ ಗಿಫ್ಟ್ ಆಗಿ ಕೊಟ್ಟಿದ್ರು ದೀಪಾವಳಿಗೆ ಒಂದು ವರ್ಷಕ್ಕೆ ಒಂದ್ಸಲ ತೊಗೊತೀವಿ ನಾವು ಬಟ್ಟೆನ ಹಂಗಾಗಿ ಅವರು ಅಂಗಡಿ ಬೆಂಗಳೂರಿಗೆ ಯಾವಾಗ ಬಂದೀನಿ ಅವಾಗಿಂದನೂ ನಾವು ಅವ್ರ ಅಂಗಡಿಯಲ್ಲೇ ತೊಗೊತೀವಿ ಏನಾದರೂ ಆಫರ್ ಇದ್ರೆ ಕೊಡ್ತಾರೆ ನಮಗೆ ಮಾಪ್ ಬರುತ್ತಲ್ಲ ಅದು ತಾನೇ ಹಿಂಡಿ ತಾನ ಡ್ರೈ ಮಾಡುತ್ತಲ್ಲ ಬಟ್ಟೆ ಅಂಥದ್ದು ಮಾಪ್ ಇತ್ತು ಅದನ್ನು ತಗೋರಿ ಅಂದರು ಅದೇನು ಅಷ್ಟು ಬೇಡ ಯೂಸ್ ಆಗಲ್ಲ ನಮಗಂತಂದು ಇದು ನಾಸ್ಟಿಕ್ ಇರಲಿಲ್ಲ ನಮ್ಮ ಮನೇಲಿ ಇದನ್ನ ತೊಗೊಂಬಂದೆ ತುಂಬ ಹೆಲ್ಪ್ ಆಯಿತು ಇದು ಇದು ತೊಗೊಂಬಂದಿದ್ದನು ಬಟ್ ನಾನ್ಸ್ಟಿಕ್ಕಲ್ಲಿ ಅಡುಗೆ ಮಾಡಬಾರ್ದು ಅನಿವಾರ್ಯ ಬಂದೈತೆ ಅಂತ ಮಾಡ್ತಾ ಇದ್ದೀನಿ ಬಂದಷ್ಟು ದಿನ ಬರಲಿ ಯೂಸ್ ಆಗಲಿ ಅಂತ ಮಾಡ್ತಾ ಇದ್ದೀನಿ ಈ ಥರ ಎಲ್ಲ ಫ್ರೈ ಮಾಡೋಕ್ಕೆ ತುಂಬ ಚೆನ್ನಾಗಾಗುತ್ತೆ ಇದು ಫ್ರೈ ಪ್ಯಾನ್ ನೋಡಿ ತುಂಬ ಕ್ವಾಲಿಟಿ ಮಾತ್ರ ಸಖತ್ತಾಗಿತ್ತು ಗಟ್ಟಿಯಾಗೈತಿ ದಪ್ಪ ಐತೆ ಅಂತಾರೆ ನಮ್ಮ ಊರ ಕಡೆಗೆ ಈ ಕಡೆಗೆ ಮಂದಕ್ಕೆ ಐತಿ ಅಂತಾರೆ ದಪ್ಪ ಅನ್ನೋದಕ್ಕೆ ಮಂದಕ್ಕೆ ಅಂತಾರೆ ಅಕ್ಕಿಗೆ ಎಗ್ ಫ್ರೈ ಮಾಡ್ಕೊಡ್ಬೇಕಂತ ನಮ್ಮಿತ್ತಲ್ಲ ನಾನು ಕಂಡ್ರೆ ಇದಕ್ಕೆ ಕಾಣಲ್ಲ ಅದು ಮ್ಯಾಕ್ ಏರ್ಸೋದು ಕೂಡ ಹೋಗ್ಬಿಟ್ಟೈತಿ ಇರಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವಾಗ ಆಗ್ತಾ ಇದ್ದೀನಿ ಭಯ ನನಗೆ ಹೇಳಿದ್ರು ಹಾಕಕ್ಕ ನೋಡಿ ಡಬ್ಬನ ಬೀಳಾಗತ್ತವಲ್ಲ ಆಮೇಲೆ ಕಿರು ಹಾಕೋಬೋದು ಮಕ್ಳು ಅವ್ರ ಹಂಗೆ ಹಾಕೊಂತೀನಿ ಏನು ನಿಮ್ಮ ಕೈಗೆ ಸಿಗಿತೈತಿಲ್ಲಿ ಹಂಗಾಗಿ ಒಂದು ಸ್ವಲ್ಪ ಹುಷಾರಾಗಿ ಮಾಡ್ಕೋಬೇಕು ಅಲ್ಲ ಒಂದು 5 ನಿಮಿಷ ಆದ್ರೆ ಅದು ಫ್ರೈ ಆಗುತ್ತೆ ಮತ್ತು ವಾಪಸ್ ತಿರುಗಿ ಹಾಕ್ಬೇಕು ತಿರುಗಿಸಿ ಹಾಕಿದ್ಮೇಲೆ ಒಂದು ಸ್ವಲ್ಪ ಉಪ್ಪು ಖಾರ ಅರಿಶಿನ ಬೇಕಂದ್ರೆ ಒಂದು ಸ್ವಲ್ಪ ಧನಿಯಾ ಪುಡಿ ಗರಂ ಮಸಾಲ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೈ ಆದಮೇಲೆ ರುಚಿ ಚೆನ್ನಾಗಿರುತ್ತೆ
ಅದು ಫ್ರೈ ಮಾಡ್ಕೊಂಡು ಅನ್ನ ಮತ್ತು ಬ್ಯಾಳಿ ಸಾರು ಐತಿ ಅದ್ರ ಜೊತೆ ಊಟ ಮಾಡ್ತೀವಿ ಈಗ ಟೈಮ್ನು ಭಾಳ ಆಗೈತಿ ಅಲ್ಲಿ ಮನೇಲಿ ಎಲ್ಲ ಜಾಸ್ತಿ ಜನ ಇದ್ವಿ ಅಂದ್ರೆ ಹಾಗೆ ಮಾತಾಡ್ಕೊಂಡು ಕುಂದ್ರದು ಆಟ ಆಡೋದು ಈ ಥರ ಮಾಡಿ ಟೈಮ್ ಪಾಸ್ ಮಾಡಿಬಿಡ್ತೀವಿ ಕೆಲಸ ಆಗಕ್ಕೆ ಕುತ್ಕೊಂಡ್ಬಿಡ್ತಾವೆ ಅದ ಒಬ್ಬರ ಮಾಡೋದಿದ್ರೆ ನಾನು ಒಬ್ಬರ ಮಾಡೋದಲ್ಲ ಮಾಡಿಬಿಟ್ರೆ ಆಯ್ತಂತ ಮಾಡ್ಕೊಂಡ್ಬಿಡ್ತೀವಿ ಕೆಲಸನ ಆಮೇಲೆ ಫ್ರೆಂಡ್ಸ್ ಮೊನ್ನೆ ನಾನು ಒಂದು ವಿಡಿಯೋ ಮಾಡಿದ್ನಲ್ಲ ವೈಶಾಲಿ ಸಿಸ್ಟರ್ದ ಎಲ್ಲರೂ ಹೆಲ್ಪ್ ಮಾಡಿದ್ದೀರಿ ನನಗೂ ಕೂಡ ತುಂಬ ಖುಷಿಯಾಯಿತು ನನಗೇನು ಖುಷಿ ಆಯ್ತಂದ್ರೆ ನನ್ನ ಚಾನಲಿಂದ ಇನ್ನೊಬ್ರಿಗೆ ಹೆಲ್ಪ್ ಆಯ್ತಲ್ಲ ಅದೇ ಒಂದು ಖುಷಿ ನನಗೆ ಅವ್ರಿಗೆ ಹೆಲ್ಪ್ ಆಯಿತು ನನ್ನ ಚಾನಲಿಂದ ಸ್ವಲ್ಪ ಅವ್ರಿಗೆ ಏನೋ ಅವ್ರ ಕೈಯಲ್ಲಿ ನಿಮ್ಮ ಕೈಯಲ್ಲಿ ಆದಷ್ಟು ನೀವು ಸಹಾಯ ಮಾಡಿದ್ದೀರಿ ಸಿಡ್ನಿ ಸಿಸ್ಟರ್ ನ್ಯಾಮ್ ಅವರು ಕೂಡ ತುಂಬ ಚೆನ್ನಾಗಿ ಸಹಾಯ ಮಾಡ್ಯಾರು ಅವರು ಆಮೇಲೆ ಇನ್ನೊಂದು ಇಬ್ಬರು ಫೋನ್ ಮಾಡಿದ್ರಂತ ನನ್ನ ಹೆಸರು ಹೇಳ್ಕೊಂಡು ನಿಮ್ಮ ಹೆಸರು ಹೇಳ್ಕೊಂಡು ನಾನು ಫೋನ್ ಮಾಡಿದ್ರಿ ಸಹಾಯ ಮಾಡ್ಯಾರ ಎಷ್ಟು ಸಹಾಯ ಮಾಡ್ಯಾರ ಅಂತ ಹೇಳಿದರು ತುಂಬಾ ಖುಷಿ ಆಯಿತು ನನ್ನ ಕೈಲಿಂತೂ ಸಹಾಯ ಮಾಡೋಕ್ಕಾಗಲಿಲ್ಲ ಅಂದರು ಇನ್ನೊಬ್ಬರ ಇಂದ ನನಗೆ ಸಹಾಯ ಮಾಡಿಸಿದ್ನಲ್ಲ ಅನ್ನೋದೊಂದು ಖುಷಿ ಉಳಿತು ನನಗೆ ತುಂಬ ಖುಷಿ ಆಯಿತು ನನ್ನ ಚಾನೆಲ್ ಮಾಡಿದ್ಕೂ ಒಂದು ಸಾರ್ಥಕ ಅನ್ನಿಸ್ತು ಕಷ್ಟದಲ್ಲಿ ಇರೋರಿಗೆ ಹೆಲ್ಪ್ ಆಯಿತಲ್ಲ ಅನ್ನೋದೊಂದು ಖುಷಿ ಆಯಿತು ಫ್ರೆಂಡ್ಸ್ ನಿಮಗೆಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದರೆ ಎಲ್ಲರಿಗೂ ಹೋಗಿಬಿಟ್ಟು ಅವ್ರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಅವರಿಗೆ ಕೂಡ ಸಮಾಧಾನ ಮಾಡಿ ಕಮೆಂಟ್ ಮಾಡಿದ್ದೀರಿ ನೋಡಿದ್ದೀನಿ ನಾನು ನಿಮ್ಮೆಲ್ಲ ಕಮೆಂಟ್ಸ್ನ ಅವರು ವಿಡಿಯೋದಲ್ಲಿ ನನಗೆ ಯಾರ್ಯಾರು ಕಮೆಂಟ್ಸ್ ಮಾಡ್ತೀರಿ ನನ್ನ ಚಾನೆಲ್ನ ಯಾರ್ಯಾರು ನೋಡ್ತೀರಿ ಯಾರು ಕಮೆಂಟ್ಸ್ ಮಾಡ್ತೀರಿ ಎಲ್ಲರೂ ಅವ್ರಿಗೆ ಹೋಗಿಬಿಟ್ಟು ಕಮೆಂಟ್ಸು ಮಾಡಿರಿ ಆಮೇಲೆ ಸಬ್ಸ್ಕ್ರೈಬು ಮಾಡ್ಕೊಂಡ್ರಿ ಎಲ್ರಿಗೂ ತುಂಬ ಧನ್ಯವಾದಗಳು ಫ್ರೆಂಡ್ಸ್ ಎಲ್ರಿಗೂ ಹೀಗೆ ಸಪೋರ್ಟ್ ಮಾಡಿ ಅದ ಅದರಲ್ಲೂ ನಮ್ಮ ಥರ ಬಡವ್ರಿಗೆ ಅಂತಲೇ ಹೇಳ್ಬೋದು ಅಂಥವ್ರಿಗೆ ತುಂಬಾ ಹೆಲ್ಪ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ತುಂಬ ಒಳ್ಳೆಯದಾಗುತ್ತೆ ಎಲ್ರಿಗೂ ಇಷ್ಟು ಹೇಳ್ತಾ ಇವತ್ತು ನಾನು ನಿಮ್ಮ ಜೊತೆಗೆ ಅದನ್ನ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ಶೇರ್ ಮಾಡಿಕೊಂಡೆ ತುಂಬಾ ಖುಷಿ ಆಯಿತು ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಹೀಗೆ ಸಪೋರ್ಟ್ ಮಾಡಿ ಎಲ್ರಿಗೂ ಸಪೋರ್ಟ್ ಮಾಡಿ ನನಗೂ ಕೂಡ ಸಪೋರ್ಟ್ ಮಾಡಿ ಅಂತಲೇ ಹೇಳ್ತೀನಿ ಆಮೇಲೆ ಹೊಸಬ್ರು ಯಾರೆಲ್ಲ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೋಬೇಡಿ ಇಷ್ಟ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇವಾಗ ಫ್ರೈ ಆಗಲಿ ಫ್ರೈ ಆಗಲಿ ಊಟ ಮಾಡ್ತೀವಿ ಬಾ ಇಲ್ಲಿ ಬಾ ಹೇಳು ಮತ್ತೆ ನಾಚ್ಕೋಬೇಡ ಹೇಳು ಹಾಯ್ ಹೇಳು ಎಲ್ಲರೂ ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೀರಿಯಲ್ ನಿಮ್ಮ ಪರೆಕ್ಷನ್ ಸೇವ ಎಲ್ಲರೂ ಹೇಗೆ ಮಾತಾಡು ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಎಲ್ಲರೂ ಸೇಫ್ ಆಗಿರಿ ಎಲ್ಲರೂ ಸೇಫ್ ಆಗಿರ್ತಾರೆ ಆಮೇಲೆ ಎತ್ತರ ಮಾಡ್ಲಿ ಎತ್ತರ ಕರ್ಕೊಂಡು ಸಾಕು ಅವ್ನ ಯಾವಾಗ ನೋಡಿದ್ರು ನಾವು ಚಡ್ಡಿನೇ ಹಾಕಿರೋಂಗಿಲ್ಲ ವಿಡಿಯೋದೊಳಗೆ ಹಂಗೆ ಬಂದ್ಬಿಡುತ್ತೆ ಏನು ತಿಳ್ಕೊತಿರೋ ಏನು ನೀವು ಏನಂದ್ರೆ ಪದೇ 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 ಸುಸು ಮಾಡ್ತಾನೆ ಇರ್ತಾನ ಹಂಗಾಗಿ ಜಾಸ್ತಿ ಚಡ್ಡಿ ಹಾಕ್ಬಿಟ್ರೆ ಮತ್ತೆ ಇನ್ಫೆಕ್ಷನು ಆಗುತ್ತೆ ಆಮೇಲೆ ರೆಡ್ ಆಗುತ್ತೆ ಹಾಯ್ ಮಾಡಪ್ಪಾಜಿ ಹಾಯ್ ಇಲ್ಲಿ ಅಲ್ಲ ಅಮ್ಮನ ಆಮೇಲೆ ನೋಡೋಂತ ಇಲ್ಲಿ ನೋಡಪ್ಪಾಜಿ ಚಿನೆ ಇಲ್ಲ ನೋಡಮ್ಮ ಎತ್ತು ಎತ್ತಾರೆ ಹಾಯ್ 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 ಮೇಡಮ್ ಹಾಯ್ ಫ್ರೆಂಡ್ಸ್ ಕ್ಲಾಪ್ಸ್ ಕ್ಲಾಪ್ಸ್ ಹಾಕು ಕ್ಲಾಪ್ಸ್ ಗುಡ್ ಬಾಯ್ ಬಾ ನಾವೇ ಬಾ ಕ್ಲಾಪ್ಸ್ ಹಾಕು ಅಲ್ಲಿ ಯಾರಿದ್ದಾರೆ ನೋಡ ಅಲ್ಲಿ ಯಾರ ಇಲ್ಲಿ ಅಲ್ಲಿ ಯಾರಿದ್ದಾರೆ ಇಲ್ಲಿ 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 ಯಾರಿದ್ದಾರೆ ಹಾಯ್ ಮಾಡಿ ಎಲ್ಲರಿಗೂ ಎಲ್ಲರಿಗೂ ಹಾಯ್ ಅನ್ನು ಎಲ್ಲರೂ ಹಾಯ್ ಎಲ್ಲರೂ ಹೇಗಿದ್ದೀರಾ ಹಾಯ್ ಮಾಡಪ್ಪ ಜಿ ಚಿನ್ನೆ ಇಲ್ಲಿ ಹಾಯ್ 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 ಫ್ರೆಂಡ್ಸ್ ನಮ್ಮ ದೊಡ್ಡಮ್ಮನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅನ್ನು ಅಲ್ಲೇ ಬಂದು ಮಾರಾಣಿ ಹಿಡ್ಕೋ ಅಕ್ಕಿನ ತೋರಿಸ್ಲಿಲ್ಲ ಅಂದ್ರೆ ಹಂಗ ಬರ್ರಿ ಶಂಕರ ಸೈಡ್ ಸೈಡ್
ಸೈಡ್ ಸೈಡ್ ಹಾಯ್ ಅಮ್ಮ ಸೈಡ್ ಸೈಡ್ ಓ ಮೇಡಂ ಅಂದ್ರೆ ಮೇಡಂ ಆ ತಮ್ಮಗ ಹೆಂಗ್ ಮಾಡ್ತಾನ ಸುಸ್ವಾಗತ ಹಾಯ್ ಮೇಡಂ ಪಿಚ್ಚಿ ಹಾಯ್ ಮೇಡಂ ಈಗ ಹಾಯ್ ಮೇಡಂ ಅಯ್ಯೋ ನೋಡಿ ನಮ್ಮ ತಮ್ಮ ಹೊಡಿತಿದಾನೆ ಅಡಿಗೆ ಮನೆಗೆ ಎಲ್ಲರೂ ಹಾಯ್ ಸ್ವಲ್ಪ ಅಡಿಗೆ ಮನೆಗೆ ನಮ್ಮ ವಿಡಿಯೋಸ್ ಚೆನ್ನಾಗಿ ಬರ್ತಾವ ನಂದು ಯಾಕಂದ್ರೆ ಲೈಟ್ ಚೆನ್ನಾಗಿ ಬೀಳುತ್ತಾ ಇಲ್ಲಿ ಹಾಗಾಗಿ ಕ್ಲಿಯರ್ ಆಗಿ ಬರುತ್ತಾ ಅಡಿಗೆ ಮನೆಗೆ ಅದ ಹಾಗೆ ಅಷ್ಟೇ ಕ್ಲಿಯರ್ ಆಗಿರಲ್ಲ ವಿಡಿಯೋಸ್ ನೋಡಿ ಎಗ್ ಫ್ರೈ ಆಯ್ತು ತಮ್ಮ ಎತ್ತರ ಕುಂತಿದಾನೆ ಕುಂತಬಿಟ್ಟು ಏನಾದರೂ ಕಿತಾಪತಿ ಮಾಡ್ತಾನೆ ಈಗ पाप कर्कंडी नावेन ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ತಮ್ಮಂಗೆ ಫ್ರೆಂಡ್ಸ್ ನಾವು ಮತ್ತೆ ಸಿಗ್ತೀವಿ ತಳ್ಳಿ ಅಕ್ಕ ಹೆಂಗ ಹೊರಟಾರ ನೋಡಿ ಫ್ರೆಂಡ್ಸ್ ಕೆಂಪಾಗ ಫ್ರೈ ಆಗೈತಿ ಈ ತರ ಕೆಂಪಾಗ ಫ್ರೈ ಆದ್ರೆ ಟೇಸ್ಟಿ ಆಗಿರುತ್ತೆ ರುಚಿ ಆಗಿರುತ್ತೆ ನೋಡಿ ಈ ತರ ಕೆಂಪಾಗಬೇಕು ಎರಡು ಸೈಡ್ ಕೆಂಪಾಗಿದ್ರೆ ರುಚಿಯಾಗಿರುತ್ತೆ ಆ ಸೈಡ್ ಕೂಡ ಇವಾಗ ಕೆಂಪಾಗಬೇಕು ನಮ್ಮ ತಂಗಿಗೆ ಬಹಳ ಇಷ್ಟ ಇದೆ ಅದಿರ ಮದೆ ಬಂದ ಬಂದ ಬರೇ ಮೊಟ್ಟೆ ಫ್ರೈ ಮಾಡು ಮೊಟ್ಟೆ ಫ್ರೈ ಮಾಡು ಅಂತ ಇಲ್ಲಿ ಇದಾ ನೋಡಿ ಸರಿ ಮಾಡಗತ್ತ ಪಾಪು ತೋಸ ಆಯ್ತು ಸರಿ ಏನಂತದೆ ಪಾಪುಗೆ ಗೋಧಿ ಸರ್ಲಾಕ್ ಮಾಡ್ತಾಳ ಆಮೇಲೆ ರೈಸ್ ಸರ್ಲಾಕ್ ಕುಡಿಸ್ತಾಳ ಆಮೇಲೆ ರಾಗಿ ಸರ್ಲಾಕ್ ಕುಡಿಸ್ತಾಳ ಕುಡಿತಾನ ಬಟ್ ತುಂಬಾನೇ ಹಠ ಮಾಡ್ತಾನೆ ಕುಡಿಯಕ್ಕೆ ಆದರೂ ಬಿಡೋದಿಲ್ಲ ಹತ್ರೂ ಬಿಡೋದಿಲ್ಲ ಕುಡಿಸ್ತಾಳ ಪಾಪು ಅಳ್ತಾವಂತ ಕುಡ್ಸೋದು ಬಿಟ್ರೆ ಮತ್ತು ಅವ್ರ ಹೊಟ್ಟೆಗೆ ಸರಿಯಾಗಿ ಊಟ ಬಿಡೋದಿಲ್ಲ ಹಂಗಾಗಿ ಹತ್ರ ಪರವಾಗಿಲ್ಲ ತಿನ್ನಿಸಿ ಚಿಕ್ಕ ಚಿಕ್ಕ ಪಾಪು ಇದ್ದವ್ರಿಗೆ ನಾನು ಹೇಳ್ತಾ ಇದ್ದೀನಿ ತಿನ್ನಿಸಿ ಪುಷ್ಟಿ ಆಗ್ತಾವ ಮಕ್ಕಳು ಚೆನ್ನಾಗಿ ಬೆಳೀತಾರ ಮುಂದೆ ಒಳ್ಳೆಯದು ಅಕ್ಕಿದು ಒಳ್ಳೆಯದು ಆಮೇಲೆ ರಾಗಿದು ಒಳ್ಳೆಯದು ಗೋಧಿ ಇದು ಒಳ್ಳೆಯದು ಇದು ರೈಸ್ದು ಹೊರಗೆ ತಂದಿರಲ್ಲ ರೈಸ್ದು ರಾಗಿದು ಮನೆಯಾಗ ರೈಸ್ ಮನೆ ಮಾಡ್ರೆ ರೈಸ್ದು ಮತ್ತು ರಾಗಿದು ಮನೇಲೆ ಮಾಡ್ತಾರ ಆಮೇಲೆ ಗೋಧಿ ಮಾತ್ರ ಹೊರಗಡೆಯಿಂದ ಅದನ್ನ ಹೊರಗಡೆಯಿಂದ ತರ್ತಾರ ಅದರಲ್ಲಿ ಫ್ರೂಟ್ಸ್ ಇರುತ್ತೆ ಹೊರಗಡೆ ಅಂಗನವಾಡಿಯಲ್ಲಿ ರಾಗಿ ಮಾಲ್ಟ್ ಅಂತ ಪಾಪುಗಳಿಗೆ ತಿನ್ಸೋದೆ ಎಲ್ಲ ಕಾಳುಗಳು ಇರ್ತಾವ ಅದ್ರೊಳಗ ದವಸ ಧಾನ್ಯಗಳು ಅಂತಾರಲ್ಲ ಎಲ್ಲಾ ಕಾಳಿಂದು ಪೌಡರ್ ಕೊಡ್ತಾರ ಅದನ್ನು ಕೂಡ ಮಾಡಿ ಕುಡಿಸ್ತಾವ ಅದು ಕೂಡ ತುಂಬಾ ಒಳ್ಳೇದು ಅಂಗನವಾಡಿಯಲ್ಲಿ ಕೊಡೋದು ಎಲ್ಲಾದ್ರು ತುಂಬಾ ಒಳ್ಳೇದಿರುತ್ತೆ ಯಾಕಂದ್ರ ಅಲ್ಲಿ ಆಹಾರ ತಜ್ಞರಿಂದ ಅದು ಎಲ್ಲ ರೆಡಿ ಆಗಿರ್ತೈತಿ ತುಂಬಾನೇ ಒಳ್ಳೇದು ಅದನ್ನೆಲ್ಲ ಮಾಡ್ಕೊಡ್ತಾವ ಮತ್ತ ಹಲಿ ಪೌಡರ್ ಅಲ್ಲೇ ಕೊಟ್ಟಿದ್ದ ಅದು ಆಮೇಲೆ ಶೇಂಗಾ ಕಾಳು ಕೊಡ್ತಾರ ಬೆಲ್ಲ ಕೊಡ್ತಾರ ಅದನ್ನ ಏನ್ ಮಾಡ್ತಾರ ತಗೊಂಬರ್ತಾಳೆ ಇಲ್ಲೇ ತಗೊಂಬಂದ್ಬಿಟ್ಟು ಈ ತರ ಶೇಂಗಾ ಉಂಡಿ ಶೇಂಗಾ ಹೋಳಿಗೆ ಆಮೇಲೆ ಶೇಂಗಾ ಚಟ್ನಿ ಪುಡಿ ಈ ತರ ಎಲ್ಲ ಮಾಡ್ಕೊಂಡು ಇಷ್ಟಿಷ್ಟು ಕೊಡ್ತಾರ ಏನು ಶೇಂಗಾ ಕಾಳು ಇಷ್ಟ ಕೊಡೋದು ಇಷ್ಟು ಕೊಡ್ತಾರ ಫ್ರೆಂಡ್ಸ್ ಒಂದ್ ಪಾ ಕೆ ಜಿ ಇರುತ್ತೆ ಅಷ್ಟೇ ಚೆನ್ನಾಗಿ ಕೊಡ್ತಿದ್ರು ಫ್ರೆಂಡ್ಸ್ ಪಾ ಕೆ ಜಿ ಎಷ್ಟು ಕೊಡ್ತಿದ್ರು ಈಗ ನಂಗೆ ಗೊತ್ತಿಲ್ಲ ಅದಕ್ಕೆ ನಾನು ಆ ಥರ ಹೇಳ್ತಾ ಇದ್ದೆ ಬೆಲ್ಲ ಮಾತ್ರ ಅವಾಗ ಕೊಟ್ಟಿದ್ದಲ್ಲ ಮತ್ತೆ ಆಮೇಲೆ ಅವಾಗ ಎಲ್ಲ ಪ್ರೆಗ್ನೆಂಟ್ ಇದ್ದಾಗ
ಒಂದು ಟ್ರೇನ ಕೊಡ್ತಿದ್ರು ಮೊಟ್ಟೆನ ಇಪ್ಪತ್ನಾಲ್ಕು ಇಪ್ಪತ್ಮೂರು ಈ ತರ ಮೊಟ್ಟೆ ಕೊಡ್ತಿದ್ರು. ನಾನು ಒಂದ್ಸಲ ಹೋಗಿ ಇಸ್ಕೊಂಬಂದಿನಿ. ಬಟ್ ಇವಾಗ ಮೊಟ್ಟೆ ಕೊಡಂಗಿಲ್ಲ ಅಂತ, ಡೆಲಿವರಿ ಆದ್ಮೇಲೆ ಮೊಟ್ಟೆ ಕೊಡಲ್ಲಂತ. ತುಂಬಾ ಕಿರಿಕಿರಿ ಮಾಡ್ತಾನ, ಅವಂಗ್ ಕಾಣಿಸ್ತಾನ, ಮುದ್ದು ತರ ಕಾಣಿಸ್ತಾನ, ಕಿರಿಕಿರಿ ಜಾಸ್ತಿ ಅವಂದು. ಅವ್ರ ಚಾನಲ್ಗೂ ಕೂಡ ಎಲ್ಲರೂ ಹೋಗಿ ಸಪೋರ್ಟ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಅವ್ರಿಗೂ ಕಮೆಂಟ್ ಮಾಡ್ತಾ ಇದ್ದೀರಾ ಎಲ್ಲರೂ, ತುಂಬ ಥ್ಯಾಂಕ್ ಯು. ನನ್ನ ನಮ್ಮ ತಂಗಿಗೆ ಇವಾಗ ಒಂದು ತಿಂಗಳದಲ್ಲೇ ಒಂದು 115 ಸಬ್ಸ್ಕ್ರೈಬರ್ ಆಗ್ಯಾರ. ಅದೇ ಒಂದು 100 ಸಬ್ಸ್ಕ್ರೈಬರ್ಗೆ ನಾನು 3 ಕಷ್ಟಪಟ್ಟಿದ್ದೀನಿ. ದಿನಕ್ಕೆ ಒಂದು ಸಬ್ಸ್ಕ್ರೈಬರ್ ಆದ್ರೆ ಅದು ಏನೋ 100 ಸಬ್ಸ್ಕ್ರೈಬರ್ ಆದಂಗೆ ಅಷ್ಟು ಖುಷಿ ಆಗ್ತಿತ್ತು ನನಗೆ. ತುಂಬ ಖುಷಿ ಆಗುತ್ತೆ ಈಗ ಆಕೆಗೆ ಕೂಡ ಒಂದೇ ತಿಂಗಳಲ್ಲಿ 115 ಸಬ್ಸ್ಕ್ರೈಬರ್ ಆಗ್ಯಾರ. ತುಂಬ ಥ್ಯಾಂಕ್ಸ್ ಎಲ್ರಿಗೂ, ಥ್ಯಾಂಕ್ಸ್ ಎಲ್ರಿಗೂ. ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ ನಾನು. ನನಗೆ ಸಪೋರ್ಟ್ ಮಾಡೋದ್ರಿಂದ ಮತ್ತು ನಮ್ಮ ತಂಗಿ ಚಾನಲ್ಗೆ ಕೂಡ ಸಪೋರ್ಟ್ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಇವಾಗ ನಾನು ಇದನ್ನು ಮಾಡಿಬಿಟ್ಟು ಸಿಗ್ತೀನಿ. ಈ ರೆಸಿಪಿ ನಾನು ಹಳೆ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿನಿ. ಹಳೆ ವಿಡಿಯೋಸ್ ನೋಡಿರ್ತಾರಲ್ಲ ಅವ್ರಿಗೆ ಗೊತ್ತಿರುತ್ತ, ತೋರಿಸಿದ್ದೀನಿ ನಾನು. ಇವಾಗ ಹೊಸದಾಗಿ ಯಾರು ನೋಡ್ತಾ ಇದ್ದೀರಾ ಅವ್ರು ಬೇಕಂದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ಆ ಲಿಂಕ್ ನ ನೋಡ್ಕೊಳ್ಳಿ ಬೇಕಂತ. ಚಿನ್ನಿ ಹಾಯ್, ಚಿನ್ನಿ ಹಾಯ್ ಮಾಡಿ ಎಲ್ಲರಿಗೂ. ಹಾಯ್ ಹಾಯ್ ಫ್ರೆಂಡ್ಸ್, ಎಲ್ಲರೂ ನನ್ನ ವಿಡಿಯೋಗೆ ಲೈಕ್ ಮಾಡಿದ್ದೀರಾ, ಕಮೆಂಟ್ ಮಾಡಿದ್ದೀರಾ, ನಿಮಗೆ ಥ್ಯಾಂಕ್ಸ್ ಅಂತ ಹೇಳಿ. ತುಂಬ ಹೇಳು ಅದೇನ, ತುಂಬ ಹೃದಯದ ಥ್ಯಾಂಕ್ ಯು. ಅರ್ಥ ಕನ್ನಡ ಅರ್ಥ ಇಂಗ್ಲೀಷ್ ನಮ್ಮ ನಮಿತ. ತುಂಬ ಹೃದಯದ ಧನ್ಯವಾದಗಳು ಫ್ರೆಂಡ್ಸ್. ಇವಾಗ ಇದನ್ನ ಮಾಡಿಬಿಟ್ಟು ಊಟ ಮಾಡ್ತೀವಿ, ಆದರೆ ಸಿಗ್ತೀನಿ, ಇಲ್ಲಾಂದ್ರೆ ಬೆಳಿಗ್ಗೆ ನಾನು ಕಂಟಿನ್ಯೂ ಮಾಡ್ತೀನಿ. ಅಪ್ಪಾಜಿ ಓನದು ಎತ್ಬಿಟ್ರೆ ಎತ್ರ ಅಪ್ಪಾಜಿ, ಹಾ ಚಿನ್ನಿ ಎತ್ತಿನ ನಿಜ ಆಯ್ತೇನ ಅಪ್ಪ? ಹಾ ಅಪ್ಪಾಜಿ, ಅಕ್ಕನ ಬಾಯಿಗೆದ್ದೇನ ನವೇ, ಅಕ್ಕನ ಬಾಯಿಗೆದ್ದೇನ ನವೇ, ಅಕ್ಕನ ಬಾಯಿಗೆದ್ದೇನಪ್ಪ, ಅಕ್ಕನ ಬಾಯಿಗೆದ್ರೆ ಹೌದಾ? ನವೇ ಅಕ್ಕ ಎಬ್ಸಿಲ್ಲ, ಅಕ್ಕ ಎಬ್ಬಿಸ್ಬಿಟ್ಲ ಹೌದಪ್ಪಾಜಿ. ಬಾಯ್ 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 ಅಪ್ಪಾಜಿ. ಮೊಬೈಲ್ನಾಗ ಏನು ಮಾಡ್ತಾ ಅಂತ ಮಗಂಗಿಲ್ಲನ ಬಾಹೊರ್ಗಡೆ ಕಿತಾಪತಿ ಮಾಡ್ಕೊಂಡು ಇರ್ತಾನೆ. ಚಟಿ ಇಲ್ಲ, ಚಟಿ ಇಲ್ಲ. ಯಾರೋ ನೋಡ್ತಾನೆ ಕಿಂಡ್ಯಾಗ, ಕಿಂಡ್ಯಾಗ ನೋಡ್ತಾನ ಅವರೋ ಜಿಗರ ಅದ ಅವರೋ ಎತ್ಬಿಟ್ಲೆ. ನಿಮ್ಮ ಇಲ್ಲೇ ಅದ, ಇಲ್ಲೇ ಅದ. ಇಕ್ಕಡೆ
ನಿಮಿಷ ಆಗುತ್ತೆ ಮತ್ತೆ ಫ್ರೆಂಡ್ಸ್ ನೋಡಿ ಈ ತರ ಆಗುತ್ತಾ ಎಗ್ ಫ್ರೈ ಸೂಪರ್ ಆಗಿರುತ್ತೆ ಅನ್ನ ಬೇಳೆ ಸಾರು ಜೊತೆಗೆ ನಾವೇ ಊಟ ಮಾಡ್ಸಕತ್ತೀನಿ ಎಲ್ಲಾ ನಮ್ಮ ತಂಗಿರು ಊಟ ಮಾಡಕತ್ತಾ ನೋಡಿ ಚೆನ್ನಾಗಿದೆ ಸೂಪರ್ ನೋಡಿ ಪಾಪು ಅವರಪ್ಪ ಬಂದನ ಫುಲ್ ಖುಷಿ ಆಗಿಬಿಟ್ಟನ ಅವರಪ್ಪ ಕೆಲಸಕ್ಕೆ ಹೋಗಿ ಬಂದ್ರು ನಮ್ಮ ಮನೆಯವರು ಕುಂತಾರೆ ಇನ್ನು ಊಟ ಮಾಡಿಲ್ಲ ನಾವೇ ಊಟ ಮಾಡಕ ರೆಡಿ ಆಗಿಲ್ಲ ನಮಿತಾ ಊಟ ಓ ಫ್ರೆಂಡ್ಸ್ ಊಟ ಮಾಡಿಬಿಟ್ಟು ಮಲ್ಕೊಂತೀವಿ ಮತ್ತೆ ಸಿಗ್ತೀವಿ ನಾವು ನಾಳೆ ಬೆಳಿಗ್ಗೆ ನಿಮ್ಮ ಜೊತೆಗೆ ಫ್ರೆಂಡ್ಸ್ ನೋಡಿ ಇವಾಗ ಬೆಳಿಗ್ಗೆ ನಾನು ಲಾಗನ ಮತ್ತೆ ಕಂಟಿನ್ಯೂ ಮಾಡ್ತಾ ಇದೀನಿ ಬೆಳಿಗ್ಗೆ ನಾಷ್ಟಕ್ಕ ನಾನು ಅಡಿಗೆ ರೆಡಿ ಮಾಡಕತ್ತಿದ್ದೆ ನಾಷ್ಟಾನ ಅವಲಕ್ಕಿ ಮಾಡ್ತಾ ಇದ್ದೆ ನಮ್ಮ ತಂಗಿಯರು ರಾತ್ರಿನ ಹೋದ್ರು ಊಟ ಮಾಡಿ ಅವರ ಮನೆಗೆ ಹೋದ್ರು ಅವರು ಇವಾಗ ನಾವು ನಾಲ್ಕು ಜನಕ್ಕೆ ಆಗೋಷ್ಟು ಅವಲಕ್ಕಿ ಮಾಡ್ಕೊಳಕತ್ತೀನಿ ನಾಷ್ಟಕ್ಕ ಇವತ್ತೊಂಚೂರು ಎದ್ದಿದ್ದು ಕೂಡ ಲೇಟ್ ಆಯಿತು ಇವಾಗ ವಾಕಿಂಗ್ ಹೋಗಲ್ಲ ಏನಿಲ್ಲ ಹಾಗಾಗಿ ಒಂದೊಂದು ದಿನ ಲೇಟ್ ಆಗಿ ಎದ್ಬಿಡ್ತೀನಿ ಮುಂಚೆಕ್ಲಂಗೆ ಇವಾಗ ಟೈಮಿಂಗ್ ಎಲ್ಲ ತಪ್ಪು ಹೋಗೈತಿ ಇವಾಗ ಮತ್ತೆ ಸರಿ ಮಾಡ್ಕೋಬೇಕು ನಾನು ನಾಳೆಯಿಂದ ಬೇಗ ಎದ್ದೇಳೋದು ಕಲಿಬೇಕು ಒಂದು ಎರಡು ದಿವಸದಿಂದ ಲೇಟಾಗಿ ಎದ್ದೇಳ್ತಾ ಇದ್ದೆ ಹಂಗಾಗಿ ಬೆಳಿಗ್ಗೆ ಬೇಗ ಎದ್ರನ ಬೇಗ ಬೇಗ ಕೆಲಸನೂ ಆಗುತ್ತೆ ಆಮೇಲೆ ನಾವು ಆ್ಯಕ್ಟಿವ್ ಆಗಿಯೂ ಇರ್ತೀವಿ ವಾಕಿಂಗ್ ಮಾಡೋದ್ರಿಂದ ಈಗ ಮನೆ ಮುಂದೆ ಮಾಡೋಕ್ಕೂ ಆಗೋದಿಲ್ಲ ಮೇಲೇನು ಮಾಡೋಕ್ಕಾಗಲ್ಲ ಹೊರಗೂ ಹೋಗೋಕ್ಕಾಗಲ್ಲ ಒಳಗ ಎಷ್ಟಂತ ಮಾಡ್ತೀರಿ ಒಳಗ ಮಾಡೋಕೆ ಒಂಥರ ಬೇಜಾರನೂ ಆಗುತ್ತೆ ಏನಾದರೂ ಯೋಗ ಎಕ್ಸಸೈಸ್ ಮಾಡ್ಬೋದು ನೋಡೋಣ ಏನಾಗುತ್ತೆ ಅದನ್ನು ಮಾಡ್ತೀನಿ ಬಟ್ ಈ ಥರ ತಿನ್ನೋದು ಕುಂದ್ರೋದು ತಿನ್ನೋದು ಊಟ ಮಾಡೋದು ಮಲಗೋದು ಈ ಥರ ಆದರೆ ತುಂಬಾ ಕಷ್ಟ ಆಗುತ್ತೆ ಬಾಡಿ ಪೇನ್ ಬರ್ತೈತಿ ಮೈಕೈ ನೋವು ಬಂದುಬಿಡುತ್ತೆ ಹಂಗಾಗಿ ಆ್ಯಕ್ಟಿವ್ ಆಗಿರ್ಬೇಕಂದ್ರೆ ಏನಾದರೂ ಮಾಡಲೇಬೇಕು ಆ್ಯಕ್ಟಿವ್ ಆಗಿರ್ಬೇಕಂದ್ರೆ ನಾನು ಇವಾಗ ಬೆಳಿಗ್ಗೆ ನಾಷ್ಟ ಮಾಡಿಕೊಂಡು ತಿನ್ಬೇಕಂತ ರೆಡಿ ಮಾಡ್ತಾ ಇದ್ದೀನಿ ಎಲ್ಲರೂ ಫ್ರೆಶ್ ಅಪ್ ಆಗಿದ್ದೀವಿ ಫ್ರೆಶ್ ಅಪ್ ಆಗಿಬಿಟ್ಟು ಅವಲಕ್ಕಿನ ಮಾಡಿದೆ ಇವಾಗ ನೋಡಿ ತಿಂತಾ ಇದ್ದೀವಿ ಅವಲಕ್ಕಿನ ನಮ್ಮ ಮನೆಯಾಗ ಅವಲಕ್ಕಿ ಉಪ್ಪಿಟ್ಟು ಈ ಥರ ಚೆನ್ನಾಗಿ ಇಷ್ಟಪಡ್ತಾರೆ ಮಾಡ್ತೀನಿ ನಾನು ಹಾಗಾಗಿ ಬೆಳಿಗ್ಗೆ ಬೇಗ ಆಗುತ್ತೆ ಲೇಟಾಗಿ ಎದ್ದಾಗ ಈ ಥರ ಮಾಡ್ಕೊಂಡು ತಿನ್ಬೋದು ಅವಲಕ್ಕಿ ಉಪ್ಪಿಟ್ಟು ಬೇಗ ಆಗುತ್ತೆ ಹಾಗಾಗಿ ನಾನು ಈ ಥರ ಮಾಡ್ತಾ ಇರ್ತೀನಿ ಆಫೀಸ್ಗೆ ಹೋಗೋ ಟೈಮಲ್ಲಿ ಮಾಡೋದಿಲ್ಲ ನಾನು ಅವಲಕ್ಕಿ ಉಪ್ಪಿಟ್ಟು ಜಾಸ್ತಿ ರಜೆ ಇದ್ದಾಗ ಮಾತ್ರ ನಾನು ಅವಲಕ್ಕಿ ಉಪ್ಪಿಟ್ಟು ಚುಮ್ಮರಿ ಒಗ್ಗರಣೆ ಈ ಥರದ್ದು ಮಾಡ್ತೀನಿ ಇವಾಗೇನು ಬಾಕ್ಸ್ ಕಟ್ಟೋದಿರೋದಿಲ್ಲಲ್ಲ ಹಾಗಾಗಿ ಮಧ್ಯಾಹ್ನ ಅಡುಗೆ ಮಾಡ್ಕೋಬೋದು ಅಂತಂದು ನೋಡಿ ಎಲ್ಲರೂ ತಿಂತಾ ಇದ್ದೀವಿ ನಮ್ಮ ನಮಿತಾ ವಿಡಿಯೋ ಮಾಡ್ತಾ ಇದ್ಲು ಟ್ರೈಪಾಡಲ್ಲೇ ಇಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಬಂದಿತ್ತು ಅವಲಕ್ಕಿ ಇವಾಗ ನಾನು ನಾಷ್ಟ ತಿಂದ್ಬಿಟ್ಟು ಸಂಡೇ ರಾತ್ರಿ ಇದನ್ನು ಮಾಡಿದ್ದೆ ಎಗ್ ಫ್ರೈಡ್ ರೈಸ್ ಫ್ರೆಂಡ್ಸ್ ನೋಡಿ ಇವಾಗ ನಾನು ಕಡಾಳಿಗಿನ ಬಿಸಿಗಿಟ್ಟಿದ್ದೆ ಬಿಸಿ ಆದಮೇಲೆ ಒಂದು ಎರಡೂವರೆ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿನಿ ಕಡಾಳಿಗೆಗೆ ಎಣ್ಣೆ ಕಾದಮೇಲೆ ನಾವು ಈರುಳ್ಳಿ ಅದನ್ನ ಹಾಕ್ಕೋಬೋದು ನೋಡಿ ಇವಾಗ ಎಣ್ಣೆ ಕಾಯಿತು ಎಣ್ಣೆ ಕಾದಮೇಲೆ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡಿನಿ ಹಸಿಮೆಣ್ಸಿನ್ಕಾಯಿ ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು ಖಾರ ಜಾಸ್ತಿ ತಿನ್ನೋರಿದ್ರೆ ಜಾಸ್ತಿ ಹಾಕ್ಕೋಬೋದು ಕಡಿಮೆ ತಿನ್ನೋರಿದ್ರೆ ಕಡಿಮೆ ಹಾಕ್ಕೊಳ್ಳಿ ನೋಡಿ ಇದನ್ನು ಕೆಂಪಾಗ ಫ್ರೈ ಆಗಬೇಕು ಈರುಳ್ಳಿ ಕೆಂಪಾಗ ಫ್ರೈ ಆದಮೇಲೆ ನಾವು ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸನ್ನು ಹಾಕ್ಕೋಬೇಕು ಇವಾಗ ನೋಡಿ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿನಿ ಬೇಕಂದರೆ ನೀವು ಸಣ್ಣದಾಗಿ ಈರುಳ್ಳಿ ಇದು ಬೆಳ್ಳುಳ್ಳಿ ಮತ್ತು ಶುಂಠಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೋಬೋದು ಈಗ ಅದನ್ನು ಕೂಡ ಫ್ರೈ ಆಯಿತು ಫ್ರೈ ಆದಮೇಲೆ ನಾನು ನೆಕ್ಸ್ಟ್ ಮೊಟ್ಟೆನ ಒಡೆದು ಹಾಕ್ಕೊತೀನಿ ನೋಡಿ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿಮೆಣ್ಸಿನ್ಕಾಯಿ ಚೆನ್ನಾಗಿ ಫ್ರೈ ಆದಮೇಲೆ ಮೊಟ್ಟೆನ ಒಡೆದು ಹಾಕ್ಕೊಂಡಾಗತ್ತೀನಿ ನಾಲ್ಕು ಮೊಟ್ಟೆ ಹಾಕ್ಕೊತಾ ಇದ್ದೀನಿ ನಾನು ನೋಡಿ ನಿಮ್ಮ ಮನೆಯಲ್ಲಿ ನೀವು ಎಷ್ಟು ಜನ ಇರ್ತೀರಾ ನೋಡ್ಕೊಂಡು ಹಾಕ್ಕೊಳ್ಳಿ ನಾವು ನಾಲ್ಕು ಜನ ಇರೋದ್ರಿಂದ ನಾಲ್ಕು ಮೊಟ್ಟೆ ಹಾಕಿದ್ದೀನಿ ನಾನು ನಾಲ್ಕು ಮೊಟ್ಟೆ ಒಡೆದು ಹಾಕಿದ ಮೇಲೆ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕು ನಾವು ಹಸಿ ಇರಬಾರ್ದು ಹಸಿ ಸ್ಮೆಲ್ ಹೋಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು ಅದು ಬಿಡಿ ಬಿಡಿಯಾಗಿ ಬಿಡ್ಕೊಂಬರುತ್ತೆ ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ಮೊಟ್ಟೆನ ಚೆನ್ನಾಗಿ ಫ್ರೈ ಮಾಡಿದರೆ ರುಚಿಯಾಗಿರುತ್ತೆ ಎಗ್ ಫ್ರೈಡ್ ರೈಸ್ ನಾನು ಒಂದು ಸ್ವಲ್ಪ ಖಾರನ ಕಡಿಮೆ ಆಗಿ ಹಾಕಿದ್ದೆ ಹಾಗಾಗಿ ಖಾರ ಸ್ವಲ್ಪ ಕಡಿಮೆ ಆಗಿತ್ತು ನೀವು ಒಂದು ಸ್ವಲ್ಪ ಖಾರನ ಜಾಸ್ತಿ ಹಾಕ್ಕೊಳ್ಳಿ ನಮ್ಮ ನವೇ ನೋಡಿ ಹೆಂಗೆ ಸೇರ್ತಾ ಇದ್ದಾರೆ
ನೋಡಿ ಈಗ ಎಲ್ಲಾನು ಚೆನ್ನಾಗಿ ಫ್ರೈ ಆಗೈತಿ. ಮೊಟ್ಟೆ ಈ ಥರ ಫ್ರೈ ಆಗಬೇಕು. ಇವಾಗ ಅರ್ಧ ಫ್ರೈ ಆಗೈತಿ. ಉರಿನ ಸ್ವಲ್ಪ ಕಡಿಮೆ ಇಟ್ಕೊಂಡಿದ್ದೀನಿ ನೋಡಿ. ಚೆನ್ನಾಗಿ ಫ್ರೈ ಆದಮೇಲೆ ಉರಿ ಕಡಿಮೆ ಇಟ್ಕೊಂಡು ಆಮೇಲೆ ನಾವು ಉಪ್ಪು ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಅನ್ನಕ್ಕೂ ಕೂಡ ಉಪ್ಪು ಹಾಕಿರ್ತೀವಿ. ಹಾಗಾಗಿ ನೋಡ್ಕೊಂಡು ಹಾಕಬೇಕು. ಒಂದು ಅರ್ಧ ಸ್ಪೂನಷ್ಟು ಅಜ್ಕರದ ಪುಡಿ ಮತ್ತು ಅರ್ಧ ಸ್ಪೂನಷ್ಟು ಮೆಣಸಿನ ಪುಡಿ ಹಾಕಿನಿ, ಬ್ಲ್ಯಾಕ್ ಪೆಪ್ಪರ್ ಅಂತಾರಲ್ಲ ಅದು. ಆಮೇಲೆ ಅರ್ಧ ಸ್ಪೂನಷ್ಟು ಗರಂ ಮಸಾಲೆ ಹಾಕಿಬಿಟ್ಟು ಎಲ್ಲನೂ ಫ್ರೈ ಮಾಡ್ಕೊಳಕತ್ತೀನಿ. ಎಲ್ಲನೂ ಹಸಿ ವಾಸನೆ ಹೋಗಬೇಕು. ಡ್ರೈ ಪೌಡ್ರ್ ಹಾಕಿರ್ತೀವಲ್ಲ ಅದ್ರದ್ದು ಘಮ ಘಮ ಅನ್ನೋ ಸ್ಮೆಲ್ ಬರುತ್ತೆ ಆವಾಗ. ನಾವು ಒಂದು ಸ್ಪೂನಷ್ಟು ಟೊಮೆಟೊ ಸಾಸು, ರೆಡ್ ಚಿಲ್ಲಿ ಸಾಸು, ಒಂದು ಸ್ಪೂನಷ್ಟು ಸೋಯಾ ಸಾಸ್ ಹಾಕ್ಕೊಂಡಿನಿ ನೋಡಿ. ಮೂರು ಸಾಸ್ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಸ್ವಲ್ಪನ ಹಾಕ್ಕೋಬೇಕು. ಒಂದೊಂದು ಸ್ಪೂನ್ ಹಾಕಿದ್ದೀನಿ ಸೋಯಾ ಸಾಸು, ಗ್ರೀನ್ ರೆಡ್ ಚಿಲ್ಲಿ ಸಾಸು, ಆಮೇಲೆ ಟೊಮೆಟೊ ಸಾಸ್ ಹಾಕ್ಕೊಂಡಿನಿ. ಇವಾಗ ಒಂದು ಸ್ಪೂನಷ್ಟು ವಿನೆಗರ್ ಹಾಕಿದ್ದೀನಿ ನೋಡಿ. ಅದೇ ಸ್ಪೂನಲ್ಲೇ ಹಾಕಿದ್ದೀನಲ್ಲ ಅದಕ್ಕೆ ಕಲರ್ ಕಾಣಿಸ್ಲಿಲ್ಲ, ಅದು ವಿನೆಗರ. ವಿನೆಗರ್ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಲ್ಲ ಫ್ರೈ ಆದಮೇಲೆ ನಾವು ಅನ್ನನ ಸೇರಿಸ್ಕೋಬೋದು ನೋಡಿ. ಈ ಥರ ನೀಟಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಆದಮೇಲೆ ಇವಾಗ ಬಿಸಿ ಬಿಸಿ ಅನ್ನ ಇತ್ತಲ್ಲ, ಹಾಗಾಗಿ ನಾನು ಕುಕ್ಕರಿಂದ ಅನ್ನನ ತೆಗೆದು ಹಾಕ್ತಾ ಇದ್ದೀನಿ. ಉದುರು ಉದುರಾಗಿರಬೇಕು ಫ್ರೈಡ್ ರೈಸಿಗೆ. ನಮ್ಗೆ ನಾಲ್ಕು ಜನಕ್ಕೆ ಆಗೋಷ್ಟು ಅನ್ನನ ಹಾಕಿಬಿಟ್ಟು ಆರಿಬಿಡ್ತೀನಿ ನಾನು ಅದರಲ್ಲೇ. ಆರಿಬಿಟ್ರೆ ಅನ್ನ ಆರಿದ ಮೇಲೆ ಕಲ್ಸೋಕೆ ನೀಟಾಗಿ ಬರುತ್ತೆ. ನಾವು ಹಂಗೆ ಹಾಕಿದ ತಕ್ಷಣ ಇದನ್ನು ಮಾಡಬಾರ್ದು, ಮಿಕ್ಸ್ ಮಾಡ್ಕೋಬಾರ್ದು, ಇಲ್ಲಾಂದ್ರೆ ಒಡೆದು ಬಿಡುತ್ತೆ ಅನ್ನೆಲ್ಲ. ಹಾಗಾಗಿ ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಅನ್ನ ನೀಟಾಗಿ ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಾಂದ್ರೆ ರೈಸ್ ಎಲ್ಲ ಒಡೆದು ನುಚ್ಚಕ್ಕೆ ಅನ್ನದ ಥರ ಆಗಿಬಿಡುತ್ತೆ. ಹಾಗಾಗಿ ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ. ಇವಾಗ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ರೈಸ್ನ. ತುಂಬ ಚೆನ್ನಾಗಿ ಬಂದಿತ್ತು. ಒಂದು ಸ್ವಲ್ಪ ಖಾರ ಕಡಿಮೆ ಆಗಿತ್ತು, ಮಕ್ಕಳು ತಿಂತಾರಲ್ಲ ಹಂಗಾಗಿ ಖಾರ ಕಡಿಮೆ ಹಾಕಿದ್ದೆ ನಾನು. ಬೇಕಂದರೆ ನಿಮಗೆ ಖಾರ ತಿನ್ನೋದಾದರೆ ಖಾರನ ಜಾಸ್ತಿ ಹಾಕ್ಕೊಳ್ಳಿ ಒಂದು ಸ್ವಲ್ಪ ನೋಡಿ. ಇವಾಗ ರೆಡಿ ಆಯಿತು ಫ್ರೆಂಡ್ಸ್. ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್.